ನೆನ್ನೆ ಕಾಳಿ ಸ್ವಾಮಿ ಮುಖಕ್ಕೆ ಕನ್ನಡ ಪರ ಹೋರಾಟಗಾರರು ಮಸಿಯನ್ನು ಬಳಿದಿದ್ದಾರೆ. ಮಸಿಯನ್ನು ಬಳಿದಿದ್ದು ಕಾರಣ ಅವರು ಕನ್ನಡ ಪರ ಹೋರಾಟಗಾರರನ್ನು ಗುಂಡಿ ಕೊಲ್ಲಬೇಕು ಮತ್ತು ಕುವೆಂಪು ಅವರ ಬಗ್ಗೆ ತಮ್ಮ ನಾಲ್ಗೆನ ಅರಿದು ಬಿಟ್ಟಿದ್ದಕ್ಕೆ ನೆನ್ನೆ ಕುಪಿತಗೊಂಡ ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡಪರ ಹೋರಾಟಗಾರನ್ನ ಗುಂಡಿ ಕೊಲ್ಲಬೇಕಂತೆ. ಕಾಳಿಸ್ವಾಮಿಗೂ ಮತ್ತು ಮುತಾಲಿಕ್ಗೂ ಏನು ಗುಂಡು ಗುಂಡಾಕೋದು ಅಂತಂದರೆ ಏನು ತುಂಡು ತಿಂದಂಗೆ ಅಷ್ಟು ಈಸಿ ಮಾಡ್ಕೊಂಬಿಟ್ಟವ್ರೆ. ಮಾತಾಡಿದ್ರೆ ಅವ್ರಿಗೆ ಗುಂಡಾಕಿ ಇವ್ರಿಗೆ ಗುಂಡಾಕಿ ಆ ಮುತಾಲಿಕ್ ಹೇಳ್ತಾನೆ ಏನು ಅವ್ರಿಗೆಲ್ಲ ನಾ ಗುಂಡಾ ಕೊಲ್ರಿ ಅಂತ. ಇವ್ರಗಳ ಕೈಗೆ ಮೈಕ್ ಕೊಡೋರು ಯಾರು, ಇವ್ರುಗಳು ಭಾಷಣ ಮಾಡಿದ್ರೆ ಅದನ್ನು ಬಿತ್ತರಿಸೋರು ಯಾರು, ಇವ್ರ ಮೇಲೆ ಈ ರೀತಿ ಸಮಾಜಕ್ಕೆ ಬೆಂಕಿ ಇಟ್ಕೊಂಡು ಓಡಾಡ್ತಾ ಇದಾರಲ್ಲ, ಕರ್ನಾಟಕದ ಪೊಲೀಸವರು ಏನು ಕಳ್ಳೆಪುರಿ ತಿಂತ ಇದ್ದೀರಾ, ಆಮೇಲೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ದೀರಾ, ಈ ರೀತಿ ಸಮುದಾಯಗಳ ಮುಂದೆ ಸಮಾಜದಲ್ಲಿ ಮೈಕಳನ್ನಿಟ್ಕೊಂಡು ಇವರು ಭಾಷಣಗಳ ಮುಖಾಂತರ ಗುಂಡಿಕ್ಕು ಸಾಯಿಸು ಓಡಿ ಆಮೇಲೆ ಇಲ್ಲ ಸಲ್ಲದ ಇವರುಗಳಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಆಮೇಲೆ ಇಂಥವರ ವಿರುದ್ಧ ಸರ್ಕಾರಕ್ಕೆ ಕಠಿಣ ಕ್ರಮ ತಗೊಳಲ್ಲ. ಮೊನ್ನೆ ಮಂಡ್ಯದಲ್ಲೂ ಮುತಾಲಿಕ್ ಮಾತಾಡಿದ್ದಾರೆ. ಈ ಕಾಳಿಸ್ವಾಮಿಗಂತೂ ಬಾಯಿಗೆ ಅಂತೂ ಕಂಟ್ರೋಲೇ ಇಲ್ಲ. ಈಗ ಒಳ್ಳೆ ಕೆಲಸಕ್ಕೆ ಕೈ ಹಾಕಲಿ, ಈಗ ಸಾಲು ಸಾಲು ಸ್ಕ್ಯಾಮ್ಗಳು ನಡೀತಾ ಇದೆ. ಆಮೇಲೆ ಪಿ ಎಸ್ ಸಿ ಹಗರಣದಲ್ಲಿ ನೂರಾರು ಕೋಟಿ ನುಂಗಾಕಿದ್ದಾರೆ. ಧರ್ಮದ ಹೆಸರು ಹೇಳ್ಕೊಂಡು ಇವರು ಏನೋ ಸಮಾಜನ ಹೊಡೆಯಕ್ಕೋತಾರೆ. ಅದೇ ಹಿಂದೂಗಳನ್ನು ಆ ಥರ ದುಡ್ಡಿಸ್ಕೊಂಡು ಕೆಲಸ ಕೊಡ್ತೀವಿ ಅಂತೇಳಿ ಮೋಸ ಮಾಡಿ ದೊಡ್ಡ ಸ್ಕ್ಯಾಮ್ ಕ್ರಿಯೇಟ್ ಆಗಿದೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅವ್ರಿಗೆ ಸಮಯ ಇಲ್ಲ. ಆದರೆ ಕುವೆಂಪು ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗಾದ್ರೂ ಇದೆಯಾ? ಅವ್ರ ಚಪ್ಪಲಿಗಿರುವಂಥ ಯೋಗ್ಯತೆ, ಅವ್ರ ಚಪ್ಪಲಿ ಕಾಲಿಗಿರುವಂಥ ಯೋಗ್ಯತೆ ಇಲ್ಲದವರೆಲ್ಲ ಅವ್ರಗಳ ಬಗ್ಗೆ ಮಾತಾಡೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ನೆನ್ನೆ ಇಷ್ಟೆಲ್ಲ ಮಾತಾಡಿ ಮುಖಕ್ಕೆ ಮಸಿಯನ್ನು ಬಳಸ್ಕೊಂಡಂಥ ಕಾಳಿಸ್ವಾಮಿ, ಇನ್ಮೇಲಾದರೂ ನಿನ್ನ ನಾಲಿಗೆಗೆ ಕಂಟ್ರೋಲ್ ಇಟ್ಕೋ. ಓಕೆ, ಕಾವಿ ಹಾಕೊಂಡಿದ್ದೆ ಅಂತ ಜನ ನಿನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ಹಾಕೊಂಡ್ರು ಅಂತ ಏನೋ ಕಾವಿಗೆ ಯಾಕೆ ಮರ್ಯಾದೆ ತೆಗಿತೀಯಾ? ಆಮೇಲೆ ಸ್ವಾಮಿಗಳ ಬಾಯಲ್ಲಿ ಬರುವಂಥ ಮಾತುಗಳ ಇವು, ನೀ ಯಾವ ಆ್ಯಂಗಲಲ್ಲಿ ಸ್ವಾಮಿ ಅಂತ ನಮಗಂತೂ ಅನಿಸಲ್ಲ. ಈಗ ನೆನ್ನೆ ನಿನ್ನ ಮುಖಕ್ಕೆ ಮಸಿ ಬಳಿದಿದ್ದಾರೆ, ಇದರ ಅವಶ್ಯಕತೆ ಇತ್ತ? ಆ ಒಂದು ಕಾವಿಗೆ ಅವಮಾನ ಮಾಡಿಸ್ಕೊಂಡಂಥ ಅವಶ್ಯಕತೆ ನೀನು ತಮಗಿದೆಯಾ ಅಂತ ಹೇಳುತ್ತಾ ಮುತಾಲಿಕು ಮತ್ತು ಕಾಳಿಸ್ವಾಮಿಗೆ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಓಕೆ, ಇವ್ರ ಕೈಯಲ್ಲಿ ಗುಂಡು ತುಂಡು ಆಮೇಲೆ ಗುಂಡಾಕೋದು ಕಾಮನ್ ಆಗಿಬಿಟ್ಟಿದೆ. ಓಕೆ, ಎಲ್ಲ ವಿಚಾರ ಹೇಳಿಸುತ್ತಾ ಧನ್ಯವಾದ.